ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ, ಸಾರ್ವತ್ರಿಕ ಚುನಾವಣೆಗಳು ಇನ್ನೇನು ಬಂದೇ ಬಿಟ್ಟವು ಅನ್ನೋ ಹಿನ್ನೆಲೆಯೊಳಗೆ ಎಲ್ಲ ಪಕ್ಷದವರು ಚುನಾವಣಾ ತಯಾರಿಯನ್ನು ಜೋರಾಗಿ ಮಾಡ್ತಿದ್ದಾರೆ ಅನ್ನೋದು ನಿಮಗೆಲ್ಲ ಗೊತ್ತಿರುವಂಥ ಸಂಗತಿ. ಈ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆಯ ಸವದತ್ತಿ ಯಲ್ಲಮ್ಮ ವಿಧಾನಸಭಾ ಕ್ಷೇತ್ರದ ಹಾಲಿ ಶಾಸಕರು ವಿಧಾನಸಭೆಯ ಡೆಪ್ಯೂಟಿ ಸ್ಪೀಕರ್ ಆದಂಥ ಆನಂದ್ ಮಾಮಣಿ ಅವರನ್ನು ಈ ಸಾರಿ ಸೋಲಿಸಿ ಗೆಲ್ಲಲೇಬೇಕೆಂದು ಹಠ ತೊಟ್ಟಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಭಾವಿ ಅಭ್ಯರ್ಥಿಗಳಾದ ವಿಶ್ವಾಸ್ ವಸಂತ್ ವೈದ್ಯ ಮತ್ತು ಸೌರಭ್ ಚೋಪ್ರಾ ಅವರುಗಳು ಕಳೆದ ಒಂದು ವರ್ಷದಿಂದ ಕ್ಷೇತ್ರದಲ್ಲಿ ಜೋರಾಗಿಯೇ ತಮ್ಮ ಪ್ರಚಾರವನ್ನು ಆರಂಭಿಸಿದ್ದಾರೆ. ಆದರೆ ಈ ಪ್ರಚಾರವನ್ನು ಅವರು ಒಮ್ಮೆಲೆ ನಿಲ್ಲಿಸಿದರು. ಹೀಗೆ ನೀವು ಒಮ್ಮೆಲೆ ನಿಲ್ಲಿಸಿದ್ದು ಯಾಕೆ, ಯಾಕೆ ಸುಮ್ಮನಾದರು ಇವರಿಬ್ಬರು ಅನ್ನೋ ಪ್ರಶ್ನೆ ಜನಸಾಮಾನ್ಯರಲ್ಲಿ ಬಹಳ ಗಲಿಬಿಲಿ ಎಬ್ಬಿಸಿರುವಾಗಲೇ ಬಂದಂಥ ಸುದ್ದಿ ಏನಪ್ಪ ಅಂದರೆ, ಕಾಂಗ್ರೆಸ್ ಪಕ್ಷದ ಕಾರ್ಯಾಧ್ಯಕ್ಷರು ಯಮಕನಮಡಿ ಕ್ಷೇತ್ರದ ಶಾಸಕರು ಆದಂಥ ಗೋಕಾಕದ ಸತೀಶ್ ಜಾರಕಿಹೊಳಿ ಅವರು ಈ ಕ್ಷೇತ್ರದಿಂದ ಸ್ಪರ್ಧೆ ಮಾಡಲಿಕ್ಕೆ ರೆಡಿಯಾಗಿದ್ದಾರೆ ಅನ್ನೋ ಸುದ್ದಿ ಈ ಸ್ಪರ್ಧಾ ಆಕಾಂಕ್ಷಿಗಳಲ್ಲಿ ಜನರಲ್ಲಿ ಹುಯಿಲನ್ನೇ ಎಬ್ಬಿಸಿತು. ಯಮಕನಮಡಿ ಕ್ಷೇತ್ರದಿಂದ ತಮ್ಮ ಮಗ ರಾಹುಲ್ ಜಾರಕಿಹೊಳಿ ಅವರನ್ನು ನಿಲ್ಲಿಸಿ ಸವದತ್ತಿ ಕ್ಷೇತ್ರದಿಂದ ತಾವು ನಿಲ್ಲುತ್ತಾರೆಂಬ ಸುದ್ದಿ ಜೋರಾಗಿಯೇ ಇತ್ತು. ಯಾಕೆಂದರೆ ಅದಕ್ಕಾಗಿ ಅವರು ಈ ಕ್ಷೇತ್ರದಲ್ಲಿ ಸುಮಾರು ತಿಂಗಳುಗಳಿಂದ ಗ್ರೌಂಡ್ ವರ್ಕ್ ಮಾಡ್ತಿದ್ದಾರೆ ಅನ್ನೋ ಬಾತ್ಮಿ ಕೂಡ ಇತ್ತು. ಇದು ಇಲ್ಲಿಂದ ಸ್ಪರ್ಧೆ ಬಯಸಿರ್ತಕ್ಕಂಥ ಈ ಆಕಾಂಕ್ಷಿಗಳಿಗೆ ದಿಗಿಲು ಹಿಡಿಸಿತ್ತು. ಆದರೆ ಈ ಎರಡು ದಿನಗಳ ಹಿಂದೆ ಸತೀಶ್ ಜಾರಕಿಹೊಳಿ ಅವರು ಮಾಧ್ಯಮಗಳೊಂದಿಗೆ ಮಾತನಾಡಿ ನಾನು ಸವದತ್ತಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ಬದಲಾಗಿ ಕಾಂಗ್ರೆಸ್ ಪಕ್ಷದ ಕ್ಯಾಂಡಿಡೇಟನ್ನು ಗೆಲ್ಲಿಸುವುದಕ್ಕಾಗಿ ನನ್ನದೇ ಆದಂಥ ತಂಡದಿಂದ ಗ್ರೌಂಡ್ ವರ್ಕ್ ಮಾಡುತ್ತಿದ್ದೇವೆ ಅಂತ ಈ ಹಬ್ಬಿರುವಂಥ ಎಲ್ಲ ಗುಲ್ಲುಗಳಿಗೆ ವಿರಾಮ ಹೇಳಿದ್ದಾರೆ, ಅದಕ್ಕೆಲ್ಲ ತೆರೆ ಎಳೆದಿದ್ದಾರೆ. ನಿಮ್ಮ ಚಿರಂಜೀವಿಯವರು ಯಮಕನಮಡಿ ಮತ್ತು ಸತೀಶ್ ಜಾರಕಿಹೊಳಿ ಇವರು ಸವದತ್ತಿ ಕ್ಷೇತ್ರಕ್ಕೆ ಮೈದಾನ ನಿಲ್ಲಬೇಕು ಅನ್ನೋ ಒಂದು ತಯಾರಿ ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ತಯಾರಿ ಮಾಡ್ತಾರೆ ನಿಜ, ನಾ ಗೆಲ್ಲಬೇಕಂತಲ್ಲ ಕಾಂಗ್ರೆಸ್ ಗೆಲ್ಲಬೇಕಂತ ತಯಾರಿ ಮಾಡ್ತಾರೆ. ಯಾಕಂದ್ರೆ ಮತ್ತೆ ಇವರು ಹೆಚ್ಚು ಕಮ್ಮಿ ಮಾಡಬಾರ್ದು, ನಾವು ಅದನ್ನು ಮಾನಿಟರ್ ಮಾಡ್ತಾ ಇದ್ವಿ, ನಮ್ಮದೇ ಅಂತ ಒಂದು ಶಕ್ತಿ ತಯಾರು ಮಾಡ್ತಾ ಇದ್ವಿ. ಒಟ್ಟಾರೆ ಕಾಂಗ್ರೆಸ್ ಗೆಲ್ಲಬೇಕು ಅಂತ ತಯಾರಿ ಮಾಡ್ತಾ ಇದ್ವಿ, ಅದರಲ್ಲಿ ಪ್ರಶ್ನೆ ಇಲ್ಲ. ಮತ್ತು ಅದು ಇಲ್ಲದೆ ನಿಮ್ಮ ಮೊದಲಿನಾದರೂ ನಿಮ್ಮ ಯಮಕನಮಡಿ ಕ್ಷೇತ್ರದಿಂದ ತುಂಬ ಪ್ರಭಾವ ಆಗಿದ್ದೀರಿ, ಆದರೆ ನಿಮ್ಮ ಚಿರಂಜೀವಿ ಅವರು ಅಲ್ಲಿ ನಿಲ್ಲೋದ್ರಿಂದ ಯಾವ ರೀತಿಯಾಗಿ ವಿಶೇಷ ಪ್ರಬಂಧ ಮಾಡ್ತಾ ಇದ್ದಾರೆ? ಇಲ್ಲ, ಇನ್ನೂ ಅಲ್ಲಿ ಅವ್ರು ನಿಲ್ಲಬೇಕಂತ ನಿರ್ಧಾರ ಇನ್ನೂ ಬಂದಿಲ್ಲ ಬಂದಾಗ ನೋಡೋಣ. ಆದರೂ ನಾವು ಇಡೀ ಜಿಲ್ಲೆಯಲ್ಲಿ ಬರೀ ಸವದತ್ತಿ ಯಮಕನಮಡಿ ಅಷ್ಟೇ ನಮ್ಮ ಟಾರ್ಗೆಟ್ ಇಲ್ಲ, ಸುಮಾರು 12 ಕಡೆ ಆದರೂ ನಾವು ಕಾಂಗ್ರೆಸ್ ಜಿಲ್ಲೆಯಲ್ಲಿ ಅಷ್ಟು ಗೆದ್ದಾಗ ಮಾತ್ರ ನಾವು ಅಲ್ಲಿ ಸರ್ಕಾರ ಮಾಡಬೇಕಾಗುತ್ತೆ. ಇಲ್ಲಿ 10-12 ಗೆಲ್ಲಬೇಕು, ನಾವು ಗೆದ್ದಾಗ ಮಾತ್ರ 120 ಬರಬೇಕು. ಸೊ ಆ ನಿಟ್ಟಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಸತೀಶ್ ಅವರ ಈ ಹೇಳಿಕೆಯಿಂದ ಕಾಂಗ್ರೆಸ್ ಪಕ್ಷದ ಭಾವಿ ಅಭ್ಯರ್ಥಿಗಳು ನಿಟ್ಟುಸಿರು ಬಿಟ್ಟಿದ್ದಾರೆ. ಅದರಲ್ಲೂ ವಿಶ್ವಾಸ್ ವೈದ್ಯರಂತೂ ಫುಲ್ ಖುಷಿ ಆಗಿದ್ದಾರೆ. ಯಾಕೆಂದರೆ ಕಳೆದ ಸಾರಿ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿ ಸೋತವರವರು, ಹಾಗೆಯೇ ಸತೀಶ್ ಜಾರಕಿಹೊಳಿ ಅವರ ಕಟ್ಟ ಅನುಯಾಯಿಗಳಾಗಿರ್ತಕ್ಕಂಥ ಅವರು ಪಕ್ಷದ ಪ್ರಬಲ ಟಿಕೆಟ್ ಆಕಾಂಕ್ಷಿಗಳಲ್ಲಿ ಕೂಡ ಅವರು ಒಬ್ಬರು. 2018 ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಟಿಕೆಟ್ಗಾಗಿ ಪ್ರಯತ್ನಿಸಿ ಅದು ಸಿಗದೇ ಹೋಗಿದ್ದರಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ಕೆಲವೇ ಮತಗಳ ಅಂತರದಿಂದ ಸೋತಿದ್ದಂಥ ದಿವಂಗತ ಆನಂದ್ ಚೋಪ್ರಾ ಅವರ ಪುತ್ರ ಸೌರವ್ ಚೋಪ್ರಾ ಕೂಡ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಆಕಾಂಕ್ಷಿ. ಹಾಗೆಯೇ ಜಿಲ್ಲಾ ಹಾಲು ಒಕ್ಕೂಟದ ನಿರ್ದೇಶಕ ಪಂಚನಗೌಡ ದ್ಯಾಮನಗೌಡರು ಕೂಡ ಪಕ್ಷದ ಟಿಕೆಟ್ ಆಕಾಂಕ್ಷಿಗಳಾಗಿದ್ದನ್ನು ಇಲ್ಲಿ ನಾವು ನೆನಪಿಸ್ಕೋಬೋದು. ಆದರೆ ಈ ಕ್ಷೇತ್ರದ ತುಂಬ ಹೆಸರು ಕೇಳಿ ಬರುತ್ತಿರುವುದು ಮಾತ್ರ ವಿಶ್ವಾಸ್ ವೈದ್ಯರದು. ಅವರೇ ಮುಂಚೂಣಿಯಲ್ಲಿರುವುದು, ಕ್ಷೇತ್ರದಲ್ಲಿ ನಡೆಯುವ ಎಲ್ಲ ಜಾತ್ರೆ ಹರಿದಿನಗಳಿಗೆ ಸಂಪನ್ಮೂಲದ ದಾತ ಇವರೇ ಆಗಿರುವುದು ವಿಶೇಷ ಅಂತಲೇ ಹೇಳಬೇಕು. ಸೌರಭ್ ಚೋಪ್ರಾ ಅವರು ಕ್ಷೇತ್ರವನ್ನು ಇನ್ನೂ ಕಚ್ಚಿಕೊಂಡಿರುವುದಿಲ್ಲ. ಒಂದು ವೇಳೆ ಅವರ ತಂದೆ ಆನಂದ್ ಚೋಪ್ರಾ ಏನಾದರೂ ಬದುಕಿದ್ರೆ ಈ ಸಲ ಶಾಸಕರಾಗುವುದು ನಿಶ್ಚಿತ ಎಂದೇ ಹೇಳಬಹುದಾಗಿತ್ತು. ಯಾಕೆಂದರೆ ಅಷ್ಟೊಂದು ಕ್ಷೇತ್ರದಲ್ಲಿ ಅವರು ಜನಾನುರಾಗಿಯಾಗಿದ್ದರು. ಆದರೆ ಆ ವಿಜಯ ಪಡೆಯಲು ಮತ್ತು ಆನಂದ್ ಅವರ ಮೇಲಿನ ಪ್ರೀತಿ ಸಿಂಪತಿಯಾಗಿ ಮತಗಳ ರೂಪದಲ್ಲಿ ಕನ್ವರ್ಟ್ ಆಗುವುದು ಸದ್ಯದ ಮಟ್ಟಿಗೆ ಸ್ವಲ್ಪ ಕಷ್ಟ ಅಂತಲೇ ಹೇಳಬೇಕು.
ಇನ್ನು ಪಂಚನಗೌಡರ ಬಗ್ಗೆ ಹೇಳಬೇಕಂದ್ರೆ ಅವರು ಸ್ಪರ್ಧೆ ಮಾಡುವುದಕ್ಕಿಂತ ಜಾರಕಿಹೊಳಿ ಅವರನ್ನು ಈ ಕ್ಷೇತ್ರದಿಂದ ಸ್ಪರ್ಧೆ ಮಾಡುವಂತೆ ಮನ ಒಲಿಸುವುದರಲ್ಲೇ ಬಿಜಿಯಾಗಿದ್ದಾರೆ. 2008, 2013, 2018 ಈ ಮೂರು ಚುನಾವಣೆಗಳಲ್ಲಿ ಗೆದ್ದು ಬಂದಿರತಕ್ಕಂಥ ಹಾಲಿ ಶಾಸಕ ಆನಂದ್ ಮಾಮನಿಯವರು 2013 ಮತ್ತು 2018 ಚುನಾವಣೆಯಲ್ಲಿ ಗೆಲ್ಲಲಿಕ್ಕೆ ಅಪರೋಕ್ಷವಾಗಿ ಕಾರಣರಾದವರು ದಿವಂಗತ ಆನಂದ್ ಚೋಪ್ರಾ ಅಂತಲೇ ಹೇಳಬಹುದು. ಯಾಕಂದರೆ 2013ರಲ್ಲಿ ರವೀಂದ್ರ ಎಲ್ಗಾರ್ ಅವರು ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡಿದಾಗ ಆನಂದ್ ಚೋಪ್ರಾ ಅವರು ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ 29,851 ಮತಗಳನ್ನು ಪಡೆದಿದ್ದರು. ರವೀಂದ್ರ ಎಲ್ಗಾರ್ ಅವರು 30,392 ಮತಗಳನ್ನು ಪಡೆದಿದ್ದರು. ಗೆದ್ದಿರತಕ್ಕಂಥ ಅಭ್ಯರ್ಥಿ ಆನಂದ್ ಮಾಮನಿಯವರು 46,434 ಮತಗಳನ್ನು ಪಡೆದಿದ್ದರು. ಕಾಂಗ್ರೆಸ್ ಅಭ್ಯರ್ಥಿ ಒಟ್ಟು 16,042 ಮತಗಳ ಅಂತರದಿಂದ ಸೋತಿದ್ದರು. ಹಾಗೆ 2018ರ ಚುನಾವಣೆಯಲ್ಲಿ ಆನಂದ್ ಚೋಪ್ರಾ ಅವರಿಗೆ ಇದೇ ಸತೀಶ್ ಜಾರಕಿಹೊಳಿ ಅವರು ಪಕ್ಷದ ಟಿಕೆಟ್ ಕೊಟ್ಟಿದ್ದರೆ ಅವರೇ ಗೆಲ್ತಿದ್ದರು, ಆದರೆ ಕೊಡಲಿಲ್ಲ. ಇದರಿಂದಾಗಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ 56,189 ಮತಗಳನ್ನು ಆನಂದ್ ಚೋಪ್ರಾ ಅವರು ಪಡೆದಿದ್ದರು. ಗೆದ್ದ ಅಭ್ಯರ್ಥಿ ಬಿಜೆಪಿ ಆನಂದ್ ಮಾಮನಿ 62,480 ಮತಗಳನ್ನು ಪಡೆದಿದ್ದರು. ಗೆಲುವಿನ ಅಂತರ ಕೇವಲ 6,291 ಮತಗಳು ಮಾತ್ರ. ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡತಕ್ಕಂಥ ವಿಶ್ವಾಸ್ ವಸಂತ್ ವೈದ್ಯ ಅವರು 30,018 ಮತಗಳನ್ನು ಪಡೆದಿದ್ದರು. ಆಗಲೂ ಕೂಡ ಅಪರೋಕ್ಷವಾಗಿ ಆನಂದ್ ಮಾಮನಿಯವರ ಗೆಲುವಿಗೆ ಆನಂದ್ ಚೋಪ್ರಾ ಅವರೇ ಕಾರಣರಾಗಿದ್ದರು. ಸ್ವಂತ ಕಾರ್ಯಕರ್ತರಿಂದ ದೂರವಾಗಿರತಕ್ಕಂಥ ಆನಂದ್ ಮಾಮನಿಯವರನ್ನು ಸೋಲಿಸಲು ಪ್ರಬಲ ಅಭ್ಯರ್ಥಿಯಾಗಿದ್ದ ಆನಂದ್ ಚೋಪ್ರಾ ಅವರು ಈಗ ಬದುಕಿಲ್ಲ. ಕಾರಣ, ಬಿಜೆಪಿಯನ್ನು ಸೋಲಿಸುವ ಸಾಮರ್ಥ್ಯ ಇರುವುದು ಈಗ ವಿಶ್ವಾಸ ವೈದ್ಯರಿಗೆ ಮಾತ್ರ ಅಂತ ಜನ ತಮ್ಮ ತಮ್ಮಲ್ಲೇ ಮಾತನಾಡಲು ಶುರುವಿಟ್ಕೊಂಡಿದ್ದಾರೆ. ಜೊತೆಗೆ ಜಿಲ್ಲಾ ರಾಜಕಾರಣದಲ್ಲಿ ಜಾರಕಿಹೊಳಿ ವಿರೋಧಿ ಗುಂಪಿನೊಂದಿಗೆ ಗುರುತಿಸಿಕೊಂಡಿರುವಂಥ ಆನಂದ್ ಮಾಮನಿ ಅವರನ್ನು ಸೋಲಿಸಲೇಬೇಕೆಂದು ಪಣ ತೊಟ್ಟಿರುವ ಜಾರಕಿಹೊಳಿ ಕುಟುಂಬ ಕ್ಷೇತ್ರದಲ್ಲಿರತಕ್ಕಂಥ ಹಿಂದುಳಿದ ಮತಗಳನ್ನೆಲ್ಲ ಕೂಡಿಸ್ತಾ ಇದೆ. ಯಾಕಂದರೆ ನಾಳೆ ಆನಂದ್ ಮಾಮನಿ ವಿರುದ್ಧ ಆ ಮತಗಳನ್ನೆಲ್ಲ ಹಾಕಿಸ್ಬೇಕಲ್ಲ. ಅದಕ್ಕೆ ಸವದತ್ತಿ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತಗಳನ್ನು ಹೊಂದಿರತಕ್ಕಂಥ ಸವದತ್ತಿ ಸಿಟಿ ಲೋಕಲ್ ಅಭ್ಯರ್ಥಿಗಳಿಗೆ ಮಾತ್ರ ಪ್ರಶಸ್ತ ಕೊಡುತ್ತದೆ ಅನ್ನೋದಕ್ಕೆ ಹಿಂದಿನ ಚುನಾವಣಾ ಫಲಿತಾಂಶಗಳು ಉತ್ತರ ನೀಡಿವೆ. ಆ ಹಿನ್ನೆಲೆಯಲ್ಲಿ ಆನಂದ್ ಮಾಮನಿಯವರನ್ನು ಸೋಲಿಸಲು ವಿಶ್ವಾಸ್ ವೈದ್ಯ ಅವರೇ ಸೂಕ್ತ ಕ್ಯಾಂಡಿಡೇಟ್ ಅಂತ ಭಾವಿಸಿರುವ ಕಾಂಗ್ರೆಸ್ ಪಕ್ಷದ ಹಿರಿಯ ಧುರೀಣರೆಲ್ಲ ಇವರಿಗೇ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹಾಗೆ ಅವರಲ್ಲಿ ಮಾಜಿ ಶಾಸಕರಾದಂಥ ಸುಭಾಷ್ ಕೌಜಲಗಿ, ಧುರೀಣರಾದಂಥ ರವೀಂದ್ರ ಎಲಿಗಾರ್ ಅವರು ಸೇರಿದಂತೆ ಹಲವಾರು ನಾಯಕರು ಇವರ ಬೆನ್ನಿಗೆ ನಿಂತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸ್ಪರ್ಧೆಗೆ ಬಿದ್ದವರಂತೆ ಟಿಕೆಟ್ ಆಕಾಂಕ್ಷಿಗಳು ಪ್ರಚಾರ ಮಾಡುವುದರ ಜೊತೆಗೆ ಸಾಕಷ್ಟು ಸಂಪನ್ಮೂಲಗಳನ್ನು ವ್ಯಯ ಮಾಡುತ್ತಿರುವುದನ್ನು ಕಂಡ ಪಕ್ಷದ ನಾಯಕರು ಪಕ್ಷದ ಕ್ಯಾಂಡಿಡೇಟನ್ನು ತಕ್ಷಣ ಅನೌನ್ಸ್ ಮಾಡ್ತೀವಿ, ಸ್ವಲ್ಪ ಸಮಾಧಾನವಾಗಿ ಇರ್ರಿ ಅಂತ ಇವರಿಗೆ ಸಜೆಷನ್ ಕೊಟ್ಟಿದ್ರಂತೆ. ಅದಕ್ಕಾಗಿ ಇವರು ಕ್ಷೇತ್ರದಲ್ಲಿ ಪ್ರಚಾರ ಮಾಡುವುದನ್ನು ಸ್ಟಾಪ್ ಇಟ್ಟಿದ್ದರಂತ ಹೇಳ್ತಾ ಇದ್ದಾರೆ. ಒಬ್ಬರಿಗೆ ಟಿಕೆಟ್ ಘೋಷಣೆ ಆದಮೇಲೆ ಅಸಮಾಧಾನಗೊಂಡವರು ಪಕ್ಷೇತರವಾಗಿ ನಿಲ್ಲುವ ಚಾನ್ಸ್ ಇದೆ, ಅಂಥವರು ಈಗಲೇ ಪಕ್ಷವನ್ನು ಬಿಡಬೇಕನ್ನೋದು ಈ ಟಿಕೆಟ್ ಘೋಷಣೆಯ ಹಿಂದಿರುವಂಥ ಉದ್ದೇಶ ಅಂತ ಹೇಳಲಾಗ್ತಾ ಇದೆ. ಆದರೂ ಪಕ್ಷ ಅಂದ ಕೂಡಲೇ ಏನು ಎಂತ ಹೇಳಲಾಗೋದಿಲ್ಲ. ಕಡೆಯ ಕ್ಷಣದಲ್ಲಿ ಏನೆಲ್ಲ ಆಗ್ಬೋದು, ಟಿಕೆಟ್ ಯಾರಿಗೆ ಸಿಗ್ಬೋದು ಅನ್ನೋ ಚಿಂತನೆ ಮಾಡ್ತಾ ಇರೋವಾಗಲೇ ಮತ್ತೊಬ್ಬರಿಗೂ ಸಿಕ್ಕರೂ ಸಿಗ್ಬೋದು. ಅಂದರೆ ರಾಜಕಾರಣದಲ್ಲಿ ಎಲ್ಲವೂ ಸಾಧ್ಯ. ಆದರೂ ಕೂಡ ಈಗಿರುವ ಹಾಲಿ ಶಾಸಕ ಆನಂದ್ ಮಾಮನಿ ಅವರನ್ನು ಯಾವುದೇ ಪರಿಸ್ಥಿತಿಯಿಂದ ಸೋಲಿಸಲೇಬೇಕು ಎನ್ನುವ ಹುಮ್ಮಸ್ಸಿನಲ್ಲಿರುವ ವಿಶ್ವಾಸ್ ವೈದ್ಯರ ಹಾದಿ ಸದ್ಯದ ಮಟ್ಟಿಗೆ ಕ್ಲಿಯರ್ ಆಗಿದೆ ಅಂತಲೇ ಹೇಳ್ಬೋದು. ಮುಂದಿನದನ್ನು ಬರಲಿರುವ ದಿನಗಳೇ ಹೇಳ್ತಾವೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಗೆ ವಿರಾಮ ಹೇಳ್ತಿದ್ದೀನಿ. ನಮಸ್ಕಾರ.
ನಮಸ್ಕಾರ.